ನೀವು ನಂಬಿಕೆಯ ಆಧಾರದ ಮೇಲೆ ದೇವಸ್ಥಾನಕ್ಕೆ ಹೋಗಿ 500 ರೂಪಾಯಿ 1000 ರೂಪಾಯಿ 5000 ರೂಪಾಯಿ 10000 ರೂಪಾಯಿ ಚಿನ್ನದ ಉಂಗುರ ಕಿಲಿ ಓಲೆ ಪಿಲೆ ಎಲ್ಲ ಬಿಚಾಕ್ಬಿಟ್ಟು ಹಾಕ್ಬಿಡ್ತಿದ್ಲೆ ನಿಮ್ಗೆ ಏನಾದ್ರು ಹೇಳಿದಾನ ದೇವ್ರು ಹಾಕು ಅಂತ ನಿಮ್ಮ ನಂಬಿಕೆ ಏನು ದೇವರಿಗೆ ತಲುಪ್ತಿದೆ ತಲುಪ್ತಿಲ್ವಲ್ಲ ಹಾಗಾಗಿ ಮುಂದೆ ಜನ ನೀವು ಏನು ಮಾಡಬಹುದು ಅಂತ ನನಗನ್ಸುತ್ತೆ ನಾನು ಮಾಡ್ತೀನಪ್ಪ ಆ ಕೆಲಸ 5 ರೂಪಾಯಿನ ನಾಮಿನಲ್ಲಾಗಿ ಹಾಕಿ ಹುಂಡಿಗೆ 5 ರೂಪಾಯಿ ಹಾಕಿ ಅವನೇ ನಿಮ್ಗೆ ಹೇಳಿಲ್ವಲ್ಲ 500 ಹಾಕ್ದಿದ್ರೆ ಕತ್ತರಿಸಾಕ್ಬಿಡ್ತೀನಿ ನಿನ್ನ ಅಂತ ಏನು ಹೇಳಿಲ್ವಲ್ಲ ದೇವ್ರು ಹಾಕ್ಬಿಡಿ ಹುಂಡಿಗೆ 5 ರೂಪಾಯಿ ಹಾಕಿ ಹುಂಡಿಗೆ 1 ರೂಪಾಯಿ ಹಾಕಿ ಕಾಯಿನ ಮಿಕ್ಕಿದ ದುಡ್ಡಲ್ಲಿ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ರೆ ಆಚೆ ಹೋಗಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವುದೋ ದೇವಾಲಯ ಸಮಿತಿ ಇರ್ತವ್ರನ್ನ ಕೇಳಿ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಒಂದು 2-3 ಲಕ್ಷ ರೂಪಾಯಿ ಖರ್ಚು ಮಾಡೋ ಥರ ಈ ದೇವಸ್ಥಾನಕ್ಕೆ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗಬೇಕಿದ್ರೆ ಹೇಳಿ ಸ್ಪಾನ್ಸರ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕುಂಡೀಲಿ ಹಾಕಿದ್ರೆ ತಾಳವೇ ಇಲ್ಲ ಅದಕ್ಕೆ ಹಂಗೆ ಹೋಗ್ಬಿಡುತ್ತೆ ಎಲ್ಲೆಲ್ಲಿಗೂ ಆಮೇಲೆ ಅದಕ್ಕೆ ಹಾಕಲೇಬೇಡಿ 5 ರೂಪಾಯಿ ಹಾಕಿ 1 ರೂಪಾಯಿ ಹಾಕಿ ಯಾಕಂದ್ರೆ ನೀವು ಹಾಕುತ್ತಿರುವ ದುಡ್ಡು ಆ ದೇವರನ್ನ ಸೇರಲ್ಲ ಹಾಗಾಗಿ ಹಾಕ್ಬಿಡಿ 4 ಗಿಡ ನೆಡಕ್ಕೆ ಕೊಡಿ ದುಡ್ಡನ್ನು 4 ಮಕ್ಕಳಿಗೆ ಫೀಸ್ ಕಟ್ಟಿಸಿ ಸೂರಿಲ್ಲದೆ ಅನಾಥರಾಗಿ ಇರ್ಬೋದಾದಂಥ ಯಾವ್ದಾರು ಹೆಣ್ಣುಮಕ್ಕಳು ಹೆಣ್ಮಕ್ಳುಗಳು ಇದ್ದರೆ ಅವ್ರಿಗೊಂದು ಶೆಡಾಕ್ ಕೊಡಿ ದೈಹಿಕವಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರು ಯಾರಿಗಾರು ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಸಣ್ಣ ಒಂದು 1 ತಿಂಗಳದ್ದು ಒಂದು ಸಾಮಾನು ಪರ್ಚೇಸ್ ಮಾಡಿಕೊಡಿ ನೆನೆಸ್ಕೋತಾರೆ